मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जर जर इतर्जन्म मृत्यामयानाम् गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां तद्गुणगण बृहतीं शाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिकाम् पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। वक्त्राणि ते त्वरमाणा विशन्ति दंष्ट्राकराळानि भयानकानि केचिद्विलग्ना दशनान्तरेषु सन्दृश्यन्ते चूर्णितैरुत्तमाङ्गैः। त्वरमाणाः ಯಾವುದೋ ಒಂದು ಗಡಿಬಿಡಿ ಅವಸರ ವೇಗವಾಗಿ ನಿನ್ನ ಮೋರೆಯೊಳಗಡೆ ಹೋಗ್ತಾ ಇದ್ದಾರೆ ಓ ಕೃಷ್ಣ, ನಿನ್ನ ಮೋರೆಯೋ ದಂಷ್ಟ್ರಾಕರಾಳಾನಿ ಭಯಾನಕಾನಿ, ಕೋರೆ ದಾಡೆಯಿಂದ ಭಯಂಕರವಾಗಿದೆ. ಕೇಚಿದ್ ವಿಲಗ್ನಾಹ ದಶನಾಂತರೇಶು, ಕೆಲವೊಬ್ಬರು ಜಗುಯುತ್ತಿರುವ ನಿನ್ನ ಹಲ್ಲಿನಲ್ಲಿ, ಚೂರ್ಣಿತೈಹಿ ಉತ್ತಮಾಂಗೈಹಿ ತಲೆ ಪುಡಿ ಪುಡಿಯಾಗಿದೆ, ಅವರನ್ನು ನಾನೀಗ ನೋಡ್ತಾ ಇದ್ದೇನೆ. ಇದು ಅರ್ಜುನನ ದೃಷ್ಟಿ. ಇದು ಯಾ ವಾಸ್ತವವಾ ಅಂತ ಹೇಳಿ ಒಂದು ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು ವಾಸ್ತವ ಅಂದರು. ಅಲ್ರಿ, ಹೊಡೆಯೋ ಮೊದಲೇ ಡೆಂಟ್ ಆಗತ್ತೇನ್ರಿ? ಒಂದು ವಸ್ತು ಒಂದು ನಾಶ ಆಗಬೇಕು ಅಂತಂದರೆ ಒಂದು ಬಲವತ್ತರವಾದ ಆಘಾತ ಧಕ್ಕೆ ಇರಬೇಕು, ದೊಡ್ಡ ಪೆಟ್ಟು ಬೀಳಬೇಕು, ಆವಾಗ ಹೌದು ಪೆಟ್ಟು ಬಿದ್ದರೆ ತುಂಡಾಗತ್ತೆ. ಪೆಟ್ಟೇ ಬೀಳಲಿಲ್ಲ, ತುಂಡು ಹೆಂಗ್ರಿ ಆಗತ್ತೆ? ಒಂದೊಮ್ಮೆ ಪೆಟ್ಟು ಬೀಳದೆ ತುಂಡಾಗತ್ತೆ ಅಂತ ಇಟ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ತಲೆ ಪೂರ್ತಿಯಾಗಿರೋದು ಕಾಣಿಸ್ತಾ ಇದೆ. ಅರ್ಜುನನಿಗೆ ಮೊದಲೇ ಹೇಗೆ ಕಂಡಿತು? ಪೆಟ್ಟು ಬೀಳುವ ಮೊದಲೇ ತುಂಡಾಗೋದು ಅಸಂಗತ, ಅಸಂಭವ. ಉಳಿದವರಿಗೆಲ್ಲರಿಗೂ ಕೂಡ ತುಂಡಾಗಿದ್ದು ಕಂಡಿತೇ ಕಂಡಿಲ್ವೇ? ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಏತು ತಸ್ಮಿನ್ ಮುಹೂರ್ತೆ ಮರಿಷ್ಯಂತಿ ತೇಷಾಂ ದಶನಾಂತರೇ ಚುರುಣಿತಮಪಿ ಸುರಹ ಶಿರಹ ಸೂಕ್ಷ್ಮದೃಷ್ಟಿಗೋಚರತ್ವಾತ್ ಮಾನುಷ ದೃಷ್ಟ್ಯಾ ತಥಾ ನ ದೃಶ್ಯತೆ. ನೋಡಿ, ಮಾನುಷ ದೃಷ್ಟಿಗೆ ಇದ್ಯಾವುದು ಗೋಚರ ಆಗೋದಿಲ್ಲ. ಯಾಕೆ ಅಂದರೆ ಅದು ಅತ್ಯಂತ ಸೂಕ್ಷ್ಮ. ಸೂಕ್ಷ್ಮ ದೃಷ್ಟಿ ಗೋಚರತ್ವಾತ್, ಯಾರಿಗೆ ಸೂಕ್ಷ್ಮವಾದ ದೃಷ್ಟಿ ಇರುತ್ತೆ ಅವರಿಗೆ ಮಾತ್ರ ಅದು ತೋರುತ್ತೆ. ಡೆಂಟ್ ಆಗಿದ್ದೋ, ಮಧ್ಯದಲ್ಲಿ ಒಡೆದದ್ದೋ, ಇರಿದದ್ದೋ, ತುರಿದದ್ದೋ, ಏನೋ ತೋರುತ್ತೆ, ಇಲ್ಲ ಅಂದರೆ ತೋರೋದಿಲ್ಲ. ನೋಡಿ, ಭಿನ್ನಮಪಿ ಘಟಾಧಿಕಂ ಯಾವತ್ ಪೃಥಕ್ ನಪತತಿ ತಾವನ್ ಮಂದದೃಷ್ಟೀನಾಂ ನಜ್ಞಾಯತೆ. ಮಡಿಕೆ ಚೂರಾಗಿರಲಿ, ಬೀಳೋ ತನಕ ಗೊತ್ತಾಗಲ್ಲ. ಯಾವುದೋ ಸೂಕ್ಷ್ಮವಾದ ಪೀಸ್ಗಳನ್ನು ಹಾಗೆ ಜೋಡಿಸಿ ಇಟ್ಟಿದ್ರೆ ಮೊದಲೇ ಹೇಗೆ ಗೊತ್ತಾಗತ್ತೆ? ಇಲ್ಲಿಯೇ ಗೊತ್ತಾಗಲ್ಲ ಅಂದರೆ ಇನ್ನು ಮುಂದೆ ಆಗೋದು ಗೊತ್ತಾಗತ್ತಾ? ಮಾನುಷ ದೃಷ್ಟಿಯಲ್ಲಿ ಗೋಚರ ಆಗದೇ ಇರೋದು
ದಿವ್ಯ ದೃಷ್ಟಿಯಲ್ಲಿ ಗೋಚರ ಆಗಿಯೇ ತೀರುತ್ತೆ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಮಧ್ವಾಚಾರ್ಯರು ಕೊಡ್ತಾರೆ. ಯಥಾ ಪುರೂರವಸೋ ಜರ ಅಶ್ವಿಭ್ಯಾಮೇವ ದೃಷ್ಟ. ಪುರೂರವಸ್ ಅಂತ ಇದ್ದ, ಅವ ಏನು ಮಾಡಿದ, ಉರ್ವಶಿಗೂ ಕೂಡ ಪ್ರಿಯನಾದ. ಉರ್ವಶಿ ಮೇಲ್ಗಡೆಯ ಲೋಕದ ಸುಂದರಿ ಅಪ್ಸರೆ, ಅವಳು ಕೆಳಲೋಕದವನಾದ ಪುರೂರವಸನನ್ನು ಒಲಿದು ಬಂದಳು. ಇಬ್ಬರು ಕೂಡ ಒಟ್ಟಿಗಿದ್ರು, ಅದು ಮದುವೆ ಅಲ್ಲ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಲಿವಿಂಗ್ ರಿಲೇಶನ್ಶಿಪ್ ಅಂತ ಏನೋ ಹೇಳ್ತಾರಲ್ಲ, ಆ ತರಹ. ಆದರೆ ಅದು ಅವಳಿಗೆ ಏನು ತೊಂದರೆ ಇಲ್ಲ, ಅವಳಿಗೆ ಯಾವ ರೀತಿಯಲ್ಲಿಯೂ ತೊಂದರೆ ಆಗೋದಿಲ್ಲ. ಅಪ್ಸರೆಯರಿಗೆ ಅದು ದೋಷವೇ ಅಲ್ಲ, ದೇವರೇ ಮಾಡಿದ ಸಂಕಲ್ಪ, ಅದನ್ನು ಅವಳು ಬಳಸ್ಕೊಂಡ್ಳು. ನಾವು ಮಾಡ್ತೇವೆ ಅಂತ ಹೋದರೆ ಅದು ಅಸಂಗತ, ಯಾಕೆಂದರೆ ಹರಿವಂಶದಲ್ಲಿ ಬರುತ್ತಲ್ಲ, ಯಾರಿಗೆ, ಮನುಷ್ಯರಿಗೆ ಮಾತ್ರ ವಿವಾಹದ ಇಷ್ಟೆಲ್ಲ ಸಮಸ್ಯೆಗಳು. ಮನುಷ್ಯರಲ್ಲದೆ ಇದ್ದವರಿಗೆ ಹೆಣ್ಣು ಮತ್ತು ಗಂಡು ಸ್ವರೂಪ ಯೋಗ್ಯತೆಯಲ್ಲಿ ಮಿಗಿಲು ಮತ್ತು ಕೀಳು ಸ್ಫುಟವಾಗಿ ಗೊತ್ತಾಗುತ್ತೆ. ಆವಾಗ ಈ ಪ್ರಶ್ನೆಗಳೇ ಇರಲ್ಲ, ಈ ನಿರ್ಬಂಧಗಳೇ ಇರಲ್ಲ. ಯಾವಾಗ ನಿರ್ಬಂಧ ಬರುತ್ತೆ, ಯಾವಾಗ ಅಂತ ಹೇಳಿದರೆ ಮನುಷ್ಯರ ರೀತಿ ಮಿತಿ ಇದ್ದಾಗ, ಸ್ವರೂಪ ಯೋಗ್ಯತೆ ಗೊತ್ತಾಗದಾಗ, ಇನ್ನೊಂದು ರೀತಿಯಿಂದ ಹೇಳಿದರೆ ಸೂಕ್ಷ್ಮ ದೃಷ್ಟಿ ಇಲ್ಲದೆ ಹೋದಾಗ, ಇವೆಲ್ಲ ದೋಷ. ಅದಕ್ಕೆ ನಮಗೊಂದು ರೂಲ್ಸ್ ಇದೆ ಮನುಷ್ಯರಿಗೆ ಅಂತಲೇ, ಮದುವೆ ಅನ್ನುವ ರೂಲ್ಸು ದೇವತೆಗಳಿಗೆಲ್ಲಿಂದ? ಶಿವ ಪಾರ್ವತಿ ಒಟ್ಟಾದಾಗ ಅಗ್ನಿನ ಹುಟ್ಟಿರ್ತಾನೆ, ಅಗ್ನಿನ ಇಲ್ಲದೆ ಹೋದ್ಮೇಲೆ ಅಗ್ನಿಸಾಕ್ಷಿಕವಾಗೇನ್ರಿ ಮದುವೆ ಆಗೋದು? ಇಂದ್ರ ಮತ್ತು ಶಚಿ ಇಬ್ಬರು ಇದ್ದಾರೆ, ಅಗ್ನಿ ಬಹಳ ಚಿಕ್ಕವ, ಅವನಿಗೆ ಏಳು ಸುತ್ತು ಬಂದು ಯಾಕೆ ಅಲ್ವಾ? ಅದರಿಂದ ಈ ಮದುವೆಯ ಕಟ್ಟುಪಾಡುಗಳೆಲ್ಲ ಇರೋದು ಮನುಷ್ಯರಿಗೆ ಮಾತ್ರ, ದೇವತೆಗಳಿಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹೀಗಾಗಿ ಉರ್ವಶಿ ಮತ್ತು ಪುರೂರವಸ್ ಇಬ್ಬರೂ ಕೂಡ ಜೊತೆಯಾಗಿ ಇರ್ತಾರೆ. ಜೊತೆಯಾಗಿ ಇದ್ದಾಗ ಅವರನ್ನು ಕರೀಲಿಕ್ಕೆ ಇವನು ಬರ್ತಾನೆ, ಗಂಧರ್ವರು ಬರ್ತಾರೆ. ಗಂಧರ್ವರು ಬಂದಾಗ ಪುರೂರವಸ್ಸು ಸ್ನಾನಕ್ಕೆ ಹೋಗ್ತಾ ಇದ್ದ. ಸ್ನಾನಕ್ಕೆ ಹೋದಾಗ ಅವನು ನೋಡ್ತಾ ಇದ್ದರು. ಸ್ನಾನ ಮುಗಿಸಿ ಬಂದಾಗ ಅಶ್ವದೇವತೆಗಳು ಇದ್ದರು ಅಲ್ಲಿ, ಗಟ್ಟಿಯಾಗಿ ನಕ್ರಂತೆ. ಯಾಕೆಂದರೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಿನ್ನಲ್ಲಿ ಯೌವನ ಇತ್ತು, ಸ್ನಾನ ಮುಗಿಸಿ ಬರುವಾಗ ಮುದಿತನ ಪ್ರವೇಶ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗತ್ತಾ? ಓವರ್ ಆಲ್ ಇಂಪ್ಯಾಕ್ಟ್ ಆದ್ಮೇಲೆ ನಮಗೆ ಗೊತ್ತಾಗತ್ತೆ. ಈಗ ಸುಕ್ಕು, ಒಂದು ಸಣ್ಣ ಮಡಿಕೆ ಶುರು ಆಯಿತು ಅನ್ನೋದು ಯಾರಿಗೆ ಗೊತ್ತಾಗತ್ತೆ? ದೊಡ್ಡದಾದ್ಮೇಲೆ ಗೊತ್ತಾಗತ್ತೆ. ಇದೆಲ್ಲವೂ ಕೂಡ ನಮಗೆ ಆಮೇಲೆ ಗೊತ್ತಾಗೋದು. ಯಾವುದೇ ಆಗಲಿ ಸೂಕ್ಷ್ಮ ದೃಷ್ಟಿ ನಮಗಿಲ್ಲ. ಈಗ ನಾವು ಕಂಪ್ಯೂಟರ್ನಲ್ಲಿ ಬೀಳುವ ಪ್ರತಿಯೊಂದು ಕ್ಷಣವನ್ನು ಸೆರೆ ಹಿಡಿತೀವಿ ಅಂತ ಇರ್ಬೋದು, ಬರಿಗಣ್ಣಲ್ಲಿ ನೋಡ್ಲಿಕ್ಕಾಗಲ್ವೇ? ಅದು ಅಪ್ರತ್ಯಕ್ಷವೇ, ಪ್ರತ್ಯಕ್ಷ ಏನಲ್ಲ, ಯಾವತ್ತೋ ಆಗಿರುತ್ತೆ, ಅದನ್ನು ಈಗ ನೋಡೋದು. ಅದರಿಂದಾಗಿ ಆ ಸೂಕ್ಷ್ಮ ದರ್ಶನ ಮನುಷ್ಯರಿಗೆ ಇರೋದಿಲ್ಲ. ಮನುಷ್ಯರಿಗೆ ಇರೋಲ್ಲ, ಆದ್ದರಿಂದ ಅವ್ರಿಗೆ ಗೊತ್ತಾಗಲ್ಲ. ಅರ್ಜುನನಿಗೆ ಆ ಸೂಕ್ಷ್ಮ ದೃಷ್ಟಿ ಬಂತು, ಅದರಿಂದಾಗಿ ನೋಡಿದ, ತಲೆ ಚೂರಾಗಿದೆ ಎಂದ. ಚೂರಾಗಿರುವ ತಲೆಯನ್ನು ನೋಡ್ತೇನೆ ಎಂದ. ಅದು ದೇವರು ಕೊಟ್ಟ ದರ್ಶನ, ಮುಂದೆ ಚೂರಾಗತ್ತೆ ಅನ್ನೋದು ಈಗಲೇ ಗೊತ್ತಾಯಿತು. ಅಂದರೆ ಇಲ್ಲಿ ಇರೋದು ನಿಮಿತ್ತ ಮಾತ್ರ, ನಾವು ಎಲ್ಲಿಯೋ ಬೀಳ್ತೇವೆ, ಅದರಿಂದಾಗಿ ಚೂರಿ ಇದು ಅದು ಸೀಳತ್ತೆ,
ಇವುಗಳೆಲ್ಲ ನಿಮಿತ್ತ ಮಾತ್ರ, ನಮಗೆ ತೋರುವ ಹಾಗೆ ಆಗುವ ಕಾರಣ ಅದು. ದೇವರು ಕಾಲನಾಮಕ ಭಗವಂತ ಅದನ್ನು ಮೊದಲೇ ಹಾಗೆ ಮಾಡಿಬಿಟ್ಟಿರ್ತಾನೆ. ಬಿದ್ದಮೇಲೆ ನಮಗೆ ಗೊತ್ತಾಗತ್ತಷ್ಟೇ, ಬೀಳದೆ ನಮಗೆ ಗೊತ್ತಾಗುವುದಿಲ್ಲ. ಅದರಿಂದ ಶಸ್ತ್ರಾಸ್ತ್ರಗಳೆಲ್ಲ ನಿಮಿತ್ತ ಮಾತ್ರ, ಯುದ್ಧ ಅನ್ನೋದು ನಿಮಿತ್ತ ಮಾತ್ರ, ಅವರ ಅಂಗಾಂಗಗಳ ಹೊಡೆತ, ಗಾಯ, ನಾಚ ಅನ್ನೋದು ದೇವರ ಸಂಕಲ್ಪದಿಂದಲೇ ಸಿದ್ಧ. ಅದು ಅವನಿಗೆ ಗೊತ್ತಾಯಿತು. ಅದಕ್ಕೆ ಅವನು ಹೇಳ್ದ, ಕೇಚಿದ್ ವಿಲಗ್ನಾ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈ ಉತ್ತಮಾಂಗೈಹಿ, ಕೆಲವರು ನಿನ್ನ ಹಲ್ಲುಗಳೆಡೆಯಲ್ಲಿ ಸಿಲುಕಿಕೊಂಡಿದ್ದಾರೆ, ಕೆಲವರ ತಲೆ ಕತ್ತರಿಸಿದೆ ನೋಡ್ತಾ ಇದ್ದೇನೆ ನಾನು ಅಂದ. ಅದರ ಅಭಿಪ್ರಾಯ ಹಾಗೆ. ಹೀಗಾಗಿ ಮುಂದಿನದ್ದರ ದರ್ಶನ, ಮುಂದಿನದ್ದರ ದರ್ಶನ, ಇದರಲ್ಲಿ ಎರಡು ಮೂರು ವಿಚಾರಗಳಿದೆ. ನಮ್ಮ ಗುರುಗಳು ಅದನ್ನು ಸಂಕ್ಷಿಪ್ತವಾಗಿ ವಿಷನ್ ಅಂತ ಹೇಳ್ತಾ ಇದ್ರು. ನಮ್ಮ ಗುರುಗಳ ಉಪನ್ಯಾಸದಲ್ಲಿ ನೀವು ಇದನ್ನು ಕೇಳಿರಬಹುದು, ವಿಷನ್ ಅಂತ ಹೇಳ್ತಾ ಇದ್ರು. ಏನು ವಿಷನ್ ಅಂದರೆ ಅಂತ ಅವ್ರು ಬಿಡಿಸಿ ಹೇಳ್ತಾ ಇರಲಿಲ್ಲ. ಕಾರಣ ಏನು ಅಂದರೆ ಅಷ್ಟು ಐಡಿಯಾ ಇರುತ್ತೆ ಅಂತ. ಇದು ವಸ್ತುತಃ ಅಲೌಕಿಕ, ಇದು ಯಾರು ಬೇರೆ ಸಬ್ಜೆಕ್ಟ್ಗಳನ್ನು ಓದಿರ್ತಾರೆ ಲೋಕದವರು ಅವ್ರಿಗೆ ಅರ್ಥ ಆಗೋಗುತ್ತೆ. ಸಂಸ್ಕೃತವನ್ನೇ ಹಾಸಿ ಹೊದ್ದು ಬೆಳೆದವರಿಗೆ ಇದು ಅರ್ಥ ಆಗೋಲ್ಲ, ವಿಷನ್ ಅಂದರೆ ಎಂಥದು ಅಂತ. ಹೀಗಾಗಿ ಅವರಿಗೆಲ್ಲ ನಮ್ಮ ಗುರುಗಳ ಉಪನ್ಯಾಸ ತಪ್ಪಾಗಿ ಕೆಲವೊಮ್ಮೆ ಅತಿರೇಕ ಅಂತ ಅನ್ನಿಸಿದ್ದುಂಟು. ನಮ್ಮ ಗುರುಗಳ ಉಪನ್ಯಾಸ ಅತಿರೇಕ ಅಂತ ಅನ್ನಿಸಿದ್ದುಂಟು. ಶಾಸ್ತ್ರೀಯ ಚಿಂತನೆಗಳನ್ನೆಲ್ಲ ಅವರು ಇಂಗ್ಲಿಷ್ ಪದದಲ್ಲಿ ಹೇಳ್ತಾರೆ, ಅದು ಅಸಂಗತ ಅಲ್ವೇ ಅಂತ ಬಹಳ ಜನ ಅಂದುಕೊಂಡಿದ್ರು, ನನ್ನನ್ನು ಕೇಳಿದ್ರು ಕೂಡ. ನಾನು ಹೋಗಿ ಇವ್ರು ಬುದ್ಧಿ ಪ್ರಚೋದನೆ ಮಾಡಲಿಕ್ಕೆ ಆತ ಹಾಗೆ ಹೇಳಿಬಿಡಿ ಅಂತ. ಸರಿ, ಇವ್ರು ತಿಳ್ಕೊಳ್ಳಿ ಅಂದರೆ ನಮಗೆ ಯಾಕೆ ಅವೆಲ್ಲ ಅಂತಾರೆ. ವಸ್ತುತಃ ನಾವು ಉಭಯಮುಖವಾಗಿ ಚಿಂತನೆ ಮಾಡಬೇಕು ಅನ್ನೋದು ಇದರ ತಾತ್ಪರ್ಯ. ವಿಷನ್ ಅಂದರೆ ಏನು? ಮುಂದೆ ಆಗುವುದು, ಮುಂಚೆಯೇ ಕಾಣುವುದನ್ನು ವಿಷನ್ ಅಂತ ಕರೀತಾರೆ. ವಿಷನ್ ಎರಡು ಮೂರು ರೀತಿ. ಒಂದು, ಈ ಘಟನೆ ಹೀಗಾಗತ್ತೆ, ಹೀಗೇ ಆಗತ್ತೆ ಅನ್ನುವ ಊಹೆಯನ್ನು ವಿಷನ್ ಅಂತ ವ್ಯವಹರಿಸ್ತಾರೆ. ಕೆಲವೊಮ್ಮೆ ಇಲ್ಲಿ ಆಗಿ ಹೋಗಿದೆ ಅಂತ ಹೇಳಿ ಕಾಣುತ್ತೆ, ಅದು ಕೂಡ ವಿಷನ್ನೇ. ಮುಂದೆ ಹೋಗಿ ಹೊಡೆಯುತ್ತೆ ಅನ್ನೋದು ಕಾಲಕ್ಕಿಂತ ಹಿಂದೆ ಕಂಡ್ರೆ ಅದನ್ನು ವಿಷನ್ ಅಂತ ವ್ಯವಹಾರ ಮಾಡ್ತಾರೆ ಅವರು. ಇಂಗ್ಲಿಷರು ಹಾಗೆ ವ್ಯವಹಾರ ಮಾಡ್ತಾರೆ. ಮುಂದೆ ಆಗೋದನ್ನ ಸಂಕಲ್ಪ ಮಾಡೋದು ಕೂಡ ಅದು ವಿಷನ್ ಅಂತಾರೆ. ಖಾಲಿಯಾದ ಜಾಗದಲ್ಲಿ ಮುಂದೆ ಕಟ್ಟಡ ಕಟ್ಟಿದ್ರೆ ಹೇಗೆ ಕಾಣಬಹುದು ಅಂತ ನಾನು ನೋಡ್ತೇನೆ ಅಂತ ಹೇಳಿದರೆ ಅದು ಕೂಡ ವಿಷನ್ನೇ. ವಿಷನ್ ಅನ್ನೋದು ಎರಡು ಮೂರು ರೀತಿಯಲ್ಲಿ ಇದೆ. ಅದರಲ್ಲಿ ಭವಿಷ್ಯತ್ತಿನಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿ ಅವನು ಈಗಲೇ ಕಾಣ್ತಾನಲ್ಲ, ಅದು ಕೂಡ ವಿಷನ್. ಸಂಕಲ್ಪವೂ ವಿಷನ್, ಕಂಡದ್ದು ವಿಷನ್ನೇ. ಮುಂದೆ ಆಗೋಲಿರುವುದು ನನ್ನ ಕಣ್ಣು ಮುಂದೆ ನಡೆದ್ರೆ ಅದು ಕೂಡ ವಿಷನ್ನೇ. ಹೀಗೆ ಮೂರು ಅರ್ಥದಲ್ಲಿ ವಿಷನ್ ಅನ್ನೋದಿದೆ. ಇದರಲ್ಲಿ ಮುಂದೆ ಆಗೋದು ಖಚಿತವಾಗಿ ಆಗೋದು ಇವನಿಗೀಗಲೇ ಕಂಡಿತ್ತು. ಅದಕ್ಕೆ ಅವರ ತಲೆ ಚಪ್ಪಾಂ ಚೂರಾಗಿದ್ದನ್ನು ಕಂಡ, ಹಾಗಾದರೆ ಆಯುಧ ಆದ ಹೊಡೆತ ಯಾಕೆ ಬೇಕು ಜನರಿಗೆ ಕಾಣಲಿ ಅಂತ. ಜನರಿಗದು ಅಭಿವ್ಯಕ್ತ ಆಗಬೇಕಷ್ಟೇ. ಘಟನೆ ಆಗುವ ಮೊದಲು ದೇವರು ಆ ರೀತಿ ಮಾಡಿಬಿಟ್ಟಿರ್ತಾನೆ. ಆ ಹೊಡೆತವೋ ಬಡಿತವೋ ಬಿದ್ದಾಗ ನಮಗೆ ಆಮೇಲೆ ಕಾಣುತ್ತೆ. ನಮ್ಮ ದೃಷ್ಟಿ ಎರಡು ಮೂರು ಲೆವೆಲ್ ಹಿಂದೆ ಇರುತ್ತೆ. ದೇವರು ಕೊಟ್ಟ ದಿವ್ಯ ದೃಷ್ಟಿ ಮೂರ್ನಾಲ್ಕು ಲೆವೆಲ್ ಮುಂದೆ ಇರುತ್ತೆ. ಅದರಿಂದಾಗಿ ಜನರಿಗೆ ಏನು ಕಾಣುತ್ತೆ? ಗದೆ ತಗೊಂಡು ಹೊಡೆದ ಭೀಮಸೇನ ತೊಡೆ ಮುರಿಯಿತು,
ತೊಡೆ ಮೊದಲೇ ಮುರಿದು ಹೋಗಿತ್ತು. ದೇವರ ಸಂಕಲ್ಪ ಗೊತ್ತಾಗಿದ್ದು, ಅದು ಎಕ್ಸ್ಪ್ರೆಸ್ ಆಗಿದ್ದು, ಅದರ ಅಭಿವ್ಯಕ್ತಿ ಆಗಿದ್ದು. ಗದೆ ಭೀಮಸೇನನ ಕೈ ಗದೆಯನ್ನು ಹೀಗೆ ತಂದು ತೊಡೆಗೆ ತಾಗಿಸಿದಾಗ ಅವನ ನೋವು ಅನುಭವಕ್ಕೆ ಬಂತು. ಆವಾಗ ಹೊಡೆದದ್ರಿಂದ ನೋವಾಯಿತು ಅಂತ, ಅದೆಲ್ಲಕ್ಕೂ ಮಿಗಿಲಾಗಿ ಮೊದಲು ದೇವರ ಸಂಕಲ್ಪ ಹೀಗಾಗಬೇಕು ಅಂತ ಇತ್ತು. ಮೊದಲೇ ಆಗೋಗಿರುತ್ತೆ, ಜೀವನಿಗೆ ನೋವು ಆಮೇಲೆ ಬರುತ್ತೆ, ಇದು ದೇವರ ವೈಶಿಷ್ಟ್ಯ. ಅದರಿಂದಾಗಿ ಅರ್ಜುನ ನೋಡ್ತಾ ಇದ್ದಾನೆ ಸೇನೆಯನ್ನು. ಆ ಸೇನೆಯಲ್ಲಿ ಎಷ್ಟೋ ಜನರ ತಲೆ ಹೊರಟು ಹೋಗಿದೆ, ಎಷ್ಟೋ ಜನರ ಕೈ ಕತ್ತರಿಸಿ ಹೋಗಿದೆ. ದೇವರ ಸಂಕಲ್ಪ ಎಷ್ಟು ಪ್ರಬಲ! ಕಾಲನಾಮಕ ಪರಮಾತ್ಮನ ಒಂದು ಭವಿಷ್ಯತ್ತಿನ ಪ್ರವರ್ತನೆ ಹೇಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇನ್ನು ಆಗಬೇಕಷ್ಟೆ ಜನರಿಗೆ, ಅಥವಾ ಅವನೇ ಮಾನುಷ್ಯ ದೃಷ್ಟಿಗೆ ಆಗಬೇಕಷ್ಟೆ. ಇವೆಲ್ಲ ನಮ್ಮ ರಮೇಶ್ ಅವರು ಹೇಳಿದ ಹಾಗೆ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅನ್ನೋದರ ದರ್ಶನ ಇಲ್ಲಾಯಿತು. ನೋಡಿ, ಕೃಷ್ಣ ಹೇಳಿದ ಸುಮ್ಮನೆ ಅಲ್ಲ, ಈಗಾಗಲೇ ನಾನು ಕೊಂದ್ಬಿಟ್ಟಿದ್ದೀನಿ. ಮಯಾ ಹತಾನಸ್ತ್ವಂ ಜಹಿ, ಅದರ ದರ್ಶನ ಅರ್ಜುನನಿಗಾಗಿದೆ. ಕೇಚಿತ್ ವಿಲಗ್ನಾಹ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈ ವೃತ್ತಮಾಂಗೈಹಿ. ಕೆಲವರು ಪುಡಿಪುಡಿಯಾದ ತಲೆಯ ಜೊತೆಗೆ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ನಮಗೆ ಹೀಗಾಗಿದೆ ಅಂತ. ಅದು ಬಾಣ ಬಂದು ತಾಗಿದ ಮೇಲೆ ಓ ತಲೆ ಚೂರಾಯಿತು ಅಂತ ಉಳಿದವರು ಅಂದ್ಕೋತಾರೆ, ಅವರು ಅಂದ್ಕೋತಾರೆ. ಇದು ದೇವರ ಅಚಿಂತ್ಯ ಅದ್ಭುತವಾದ ಶಕ್ತಿ. ಅದನ್ನು ವಿಶ್ವರೂಪ ದರ್ಶನವನ್ನು ದಿವ್ಯ ದೃಷ್ಟಿಯಿಂದ ನೋಡುವಾಗ ಅರ್ಜುನನಿಗೆ ಹಾಗೆ ತೋರಿತು. ಇದೆಲ್ಲದಕ್ಕೂ ಸೇರಿಸಿ ನಮ್ಮ ಗುರುಗಳು ವಿಷನ್ ಅಂದ್ಬಿಡ್ತಾ ಇದ್ರು. ಯಥಾ ನದೀನಾಂ ಬಹವೊಂಬು ವೇಗಾಃ ಸಮುದ್ರಮೇವಾಭಿಮುಖಾದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಯಥಾ ನದೀನಾಂ ಬಹವಃ ಅಂಬುವೇಗಾಃ, ಹೇಗೆ ನದಿಗಳ ಪ್ರವಾಹ ಸಮುದ್ರಕ್ಕೆ ಅಭಿಮುಖವಾಗಿಯೇ ಸಾಗುತ್ತವೋ, ಹಾಗೆ ಈ ನರಲೋಕ ವೀರರು ಉರಿದುರಿಯುವ ನಿನ್ನ ಮೋರೆಯನ್ನು ಹೋಗ್ತಾ ಇದ್ದಾರೆ. ನದಿಗಳು ವೇಗವಾಗಿ ಸಮುದ್ರದಲ್ಲಿ ಸಮುದ್ರದ ಕಡೆಗೆ ಸಾಗಿ ಸಮುದ್ರದ ಒಳಗಡೆ ಕಣ್ಮರೆಯಾಗುತ್ತವೆ, ಹಾಗೆ ಎಲ್ಲರೂ ಕೂಡ ನಿನ್ನ ಒಳಗಡೆ ಹೋಗೋದು ನೋಡ್ತಾ ಇದ್ದೇನೆ. ಅವರ ನಾಮರೂಪಗಳು ಗುರುತಿಸ್ಲಿಕ್ಕೆ ಆಗಲ್ಲ. ಎಷ್ಟು ಜನ ಸಾವಿಗೀಡಾಗ್ತಾರೆ, ಎಷ್ಟು ಜನ ಹುಟ್ಟುತ್ತಾರೆ, ಯಾರು ಬಂದರು ಯಾರಿಗೂ ಗೊತ್ತು, ಯಾರು ಹೋದರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ಲಿಗೆ ಹೋದರು ಅನ್ನೋದು ಗೊತ್ತಿಲ್ಲ. ಅದನ್ನು ನಾನು ನೋಡ್ತಾ ಇದ್ದೇನೆ. ಅಥವಾ ಜನಗಳ ಉತ್ಕಟ ಅಪೇಕ್ಷೆಯೂ ಇದೆಯೋ ಏನು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ನನಗೆ ಇನ್ನೊಂದು ಕಾಣಿಸ್ತಾ ಇದೆ, ಇನ್ನೊಂದು ಅಂಶ. ನದಿಗಳು ಸಮುದ್ರದ ಒಳಗಡೆ ಹೋಗೋದು ಪ್ರಕೃತಿಯ ಸಹಜವಾದ ಕ್ರಿಯೆ. ನದ್ಯಭಿಮಾನಿನಿ ದೇವತೆಗಳು, ಸಮುದ್ರಾಭಿಮಾನಿ ವರುಣನ ಹೆಂಡತಿಯರು, ಅಲ್ಲಿ ಪ್ರೀತಿ ಇದೆ, ಉತ್ಕಟವಾದ ಬಯಕೆ ಇದೆ, ಸಹಜವೇ. ಆದರೆ ಈ ಯುದ್ಧದಲ್ಲಿ ಭಾಗವಹಿಸಿದವರದ್ದು, ಈ ಯುದ್ಧದಲ್ಲಿ ತೊಡಗಿದವರದ್ದು ಅದಕ್ಕಿಂತ ವಿಲಕ್ಷಣವಾದ ಒಂದು ಭಾವನೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ, ಪತಂಗ ಅಂದರೆ ಹಾತೆ, ದೀಪದ ಹುಳು ಅಂತ ಕರೀತಾರಲ್ಲ ಅದು, ವೇಗವಾಗಿ ಉರಿದುರಿಯುವ ಬೆಂಕಿಯ ಒಳಗಡೆ ಹೋಗ್ತದೆ. ಸಮೃದ್ಧ ವೇಗಾಃ, ವೇಗವಾಗಿ ನುಗ್ಗುತ್ತವೆ. ಅವುಗಳಿಗೆ ಗೊತ್ತಿಲ್ಲ, ಬೆಂಕಿಯನ್ನು ನೋಡಿದಾಗ ಅವುಗಳಿಗೆ ಅತ್ಯಂತ ಚಂದದ ವಸ್ತು ತರಹ ಕಾಣುತ್ತಂತೆ.
ಬಹಳ ಸೊಗಸಾದ ಸುಂದರವಾದ ವಸ್ತು ಅಂತ ಕಾಣುತ್ತೆ, ಆದರೆ ಅದು ಅವುಗಳ ಸಾವು, ಗೊತ್ತೇ ಇಲ್ಲ ಅವುಗಳಿಗೆ. ಎಷ್ಟೋ ಜೀವಿಗಳಿವೆ, ಹೆಣ್ಣಿನೊಡನೆ ಕೂಡುವುದೇ ಅವುಗಳಿಗೆ ಮರಣ, ಗೊತ್ತೇ ಆಗೋದಿಲ್ಲ, ವೇಗವಾಗಿ ಸಾಗುತ್ತವೆ. ಕೆಲವು ಜೀವಿಗಳಿದೆ, ಹೆರುವುದೇ ಮರಣ, ಚೋಳಿ ಮುಚ್ಚಳು ಮೊದಲಾದವುಗಳು, ಗೊತ್ತೇ ಆಗಲ್ಲ. ಆ ರೀತಿ ಜೀವರು ತಮಗೆ ಅಹಿತವಾದದ್ದು ಅನ್ನೋದನ್ನು ತಿಳಿಯದೆ ಇಷ್ಟವಾದದ್ದು ಅಂತ ವೇಗವಾಗಿ ಒಳಗಡೆ ಸಾಕ್ತಾರೆ. ಈ ಯುದ್ಧದಲ್ಲಿ ಪಾಲ್ಗೊಂಡ ಬಹುತೇಕ ಜನರದ್ದು ಅದೇ ಅಭಿಪ್ರಾಯ, ಇಷ್ಟ ಅಂತಂದುಕೊಂಡು ನಾಶದ ಕಡೆಗೆ ವೇಗವಾಗಿ ಸಾಗುತ್ತಾ ಇದ್ದಾರೆ, ಆತ್ಮನಾಶದ ಕಡೆಗೆ ವೇಗವಾಗಿ ಸಾಗ್ತಾ ಇದ್ದಾರೆ. ಇವತ್ತಿನ ಭಾರತೀಯರ ತರಹ, ಭಾರತೀಯರಿಗೆ ತಮ್ಮತನದ ಅರಿವೇ ಕಣ್ಮರೆಯಾಗಿದೆ. ಈ ಭಾರತೀಯರು ಮುಸ್ಲಿಮರಾಗಿ ಬದಲಾಗಿ ಆ ಇಸ್ಲಾಂ ರಾಜ್ಯ ಅನ್ನೋದು ನಮ್ಮ ಎಲ್ಲ ಸಕಲ ಕಲ್ಯಾಣ ಅಂತ ಹೇಳಿ ವೇಗವಾಗಿ ಸಾಗುತ್ತಾ ಇದ್ದಾರೆ. ಜಿಯಾವುದ್ದೀನ್ ಸರ್ದಾರ್ ಅಂತ ಹೇಳಿ ಒಬ್ಬ ಲಂಡನ್ನಿನಲ್ಲಿರುವಂತಹ ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ನಲ್ಲಿ ಒಬ್ಬ ದೊಡ್ಡ ವಿದ್ವಾಂಸ, ಅವನು ಒಬ್ಬ ಸಂದೇಹಿ ಮುಸ್ಲಿಮನ ಯಾತ್ರೆ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾನೆ, ಸ್ವರ್ಗ ಸಾಧನೆಯ ಉತ್ಕಟ ಬಯಕೆ ಇವನಿಗಿದೆ ಮುಸಲ್ಮಾನನಿಗೆ. ಆದರೆ ಅದು ನಮಗೆ ಅಲ್ಲಿ ಹೇಗೋ ಗೊತ್ತಿಲ್ಲ, ಇಲ್ಲಂತೂ ಇಸ್ಲಾಂನ ಆಧಾರದ ಮೇಲೆ ಸಮೃದ್ಧವಾದ ಸಂಗತವಾದ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಪ್ರತಿಯೊಬ್ಬ ಸಾಮಾನ್ಯ ಮುಸಲ್ಮಾನನನ್ನು ಹೋಗಿ ಕೇಳಿ, ನಿನ್ನ ಬಯಕೆ ಏನು ಅಂದರೆ ಖುರಾನಿನ ಹಿನ್ನೆಲೆಯಲ್ಲಿ ಕಾನೂನು ಬರಬೇಕು ಅಂತ ಅವನು ಅಪೇಕ್ಷೆ ಪಡ್ತಾನೆ. ಬಂದರೆ ನಮಗೆ ಹಿತ ಅಲ್ಲ ಅಂತನ್ನೋದೇ ಅವನಿಗೆ ಗೊತ್ತಿಲ್ಲ. ಜಗತ್ತಿನ ಯಾವುದೋ ಮೂಲೆಯಲ್ಲಿರುವ ಮುಸಲ್ಮಾನನಿಗೂ ಖುರಾನಿನ ಪ್ರಕಾರ ಆಡಳಿತ ಬರಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಆದರೆ ಬಂದರೆ ಅದೇ ತೊಂದರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅದನ್ನು ಅವನೇ ಸ್ಪಷ್ಟವಾಗಿ ಬರೀತಾನೆ, ನಾವಲ್ಲ. ಅವನು ಪಾಕಿಸ್ತಾನ ಮೂಲದವನು, ಅವರ ಫೋರ್ ಫಾದರ್ಸ್ ಯಾರೋ ಲಂಡನ್ಗೆ ಹೋಗಿ ಸೆಟ್ಲ್ ಆಗಿದ್ದವರು, ಅವ್ರು ಬರೆದಿದ್ದಾರೆ. ಅವನು ಇದನ್ನು ಬರೀತಾನೆ, ಭೂಮಿಯ ಮೇಲೆ ಇಸ್ಲಾಮಿಕ್ ಒಂದು ಸ್ವರ್ಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜಿಯಾವುದ್ದೀನ್ ಸರ್ದಾರ್ ಅಂತ ಹೇಳಿ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನೀವೇ ನೋಡಬಹುದು, ನಾವೇನು ಹೇಳಬೇಕಾಗಿಲ್ಲ. ಅವನು ಪುಸ್ತಕ ಅದಿದೆ. ಯಾವತ್ತೋ ನಾನು ತಗೊಂಡ ಪುಸ್ತಕ ಅದು, ಬಹಳ ಎಲ್ಲರೂ ಆಶ್ಚರ್ಯಪಟ್ಟರು. ಅದನ್ನು ಎಲ್ಲರೂ ಮತ್ತೆ ಅದರ ಹಿನ್ನೆಲೆಯನ್ನು ಹುಡುಕ್ಲಿಕ್ಕೆ ಹೋದರು. ಯಾಕೆ ಹೇಳಿದ್ದು ಅಂತಂದರೆ, ವೇಗವಾಗಿ ನಾಶದ ಕಡೆ ಮುಖ ಮಾಡಿಕೊಂಡು ಸಾಗುತ್ತಾ ಇದ್ದಾರೆ. ಈ ಆತ್ಮವಿಸ್ಮೃತಿ ಅನ್ನೋದು ಇವರೆಲ್ಲರಿಗೂ ಕಾಡಿದೆ, ನನಗದು ಗೊತ್ತಾಗ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ನೋಡಿ ಅರ್ಜುನನ ಮಾತು, ಯಥಾ ಪ್ರದೀಪ್ತಂ ಜ್ವಲನಂ ಉರಿದುರಿಯುವ ಬೆಂಕಿಯನ್ನು ಪತಂಗಾಹ ಹಾತೆಗಳು ಸಮೃದ್ಧ ವೇಗಾಹ ವೇಗವಾಗಿ ನಾಶಾಯ ವಿಶಂತಿ ತಮ್ಮ ನಾಶಕ್ಕಾಗಿ ಪ್ರವೇಶ ಮಾಡ್ತವೆ, ತಥೈವ ಹಾಗೆಯೇ ಲೋಕಾಹ ಇವತ್ತಿನ ಜನರು ಇಲ್ಲಿ ಇರುವವರೆಲ್ಲರೂ ಕೂಡ ಸಮೃದ್ಧ ವೇಗಾಹ ವೇಗವಾಗಿ ತವ ವಕ್ತ್ರಾಣಿ ಅಪಿ ವಿಶಂತಿ ನಿನ್ನ ಮೋರೆಯೊಳಗಡೆ ಹೋಗ್ತಾ ಇದ್ದಾರೆ. ಆತ್ಮವಿಸ್ಮೃತಿ, ನಮಗೆ ಯಾವುದು ಹಿತ ಯಾವುದು ಇಷ್ಟ ಇದ್ಯಾವುದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಇಷ್ಟ ಮತ್ತೆ ಹಿತವನ್ನು ಪುರಂದರದಾಸರು ಕೂಡ ಬರೆದಿದ್ದಾರೆ, ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು
ಹುಚ್ಚೆದ್ದು ಹೋಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಜೋಡಿ ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಅಂತ. ಆ ಹಾಡಿನ ಒಂದು ಧ್ವನಿ ಬಹಳ ವಿಪ್ಲವ ಅದು. ಆ ಹಾಡನ್ನು ದೇವರ ದಯದಿಂದ ಯಾರೂ ಆಳವಾಗಿ ಅನುಸಂಧಾನ ಮಾಡಿಲ್ಲ, ಆದರೆ ಅದು ಕಲಕಿ ಬಿಡತ್ತೆ ಮನಸ್ಸನ್ನು. ಆ ಸಾಮರ್ಥ್ಯ ಇದೆ ಅದು. ಜೋಡಿ ಹೆಂಡಿರು ಅಂತಂದರೆ ಎರಡೂ ತರಹದ ಬುದ್ಧಿ ಅದು. ಬುದ್ಧಿಂತು ಪ್ರಮದಾಂ ವಿದ್ಯಾತ್. ಪುರಂದರದಾಸರ ಸಾಹಿತ್ಯವನ್ನು ನಾವು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ನಾವು ಆಯ್ದುಕೊಳ್ಳೋದು ಹೆಣ್ಮಕ್ಕಳು ಬರ್ತಾರೆ, ಹೆಣ್ಮಕ್ಕಳಿಗೆ ಸಂತೋಷ ಆಗಲಿ ಅಂತ ಹೇಳಿ ಕೃಷ್ಣನ ಕುರಿತಾದ ಪದ್ಯಗಳನ್ನು ಹೇಳ್ತೇವೆ. ಆದರೆ ಅವರು ಸಾಮಾಜಿಕವಾದ ಓರೆ ಕೋರೆಗಳನ್ನು ಯಾವ ರೀತಿ ಚಿತ್ರಿಸಿದ್ದಾರೆ, ಸಮಾಜದ ಜನರ ಬುದ್ಧಿಪಲ್ಲಟವನ್ನು ಹೇಗೆ ಚಿಂತಿಸಿದ್ದಾರೆ, ಅದನ್ನು ಗಂಭೀರವಾಗಿ ಹೆಚ್ಚಿನ ಜನ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿ ಆಗ ಪುರಂದರದಾಸರ ವಿಷಾದ ಏನು, ನಗೆ ಏನು, ನಗೆಯ ಹಿಂದಿರುವ ದುಃಖ ಎಂಥದು, ದೈನ್ಯ ಏನು, ದೈನ್ಯದ ಹಿಂದೆ ಇರುವ ಅದಟು ಏನು, ವೈರಾಗ್ಯ ಏನು, ವೈರಾಗ್ಯದ ಹಿಂದೆ ಇರುವ ಹಾಸ್ಯ ಏನು, ಹಾಸ್ಯದ ಹಿಂದೆ ಇರುವಂತಹ ವಿಷಾದ ಏನು, ಇದೆಲ್ಲ ತಿಳಿತಾ ಹೋಗುತ್ತೆ. ಆ ಜೋಡಿ ಹೆಂಡಿರಂಜಿ ನೋಡಿ ನೀವು, ಎಲ್ಲರೂ ನಾಶಕ್ಕಾಗಿ ವೇಗವಾಗಿ ಸಾಕ್ತಾ ಇದ್ದಾರೆ ಅನ್ನೋದು ಅರ್ಜುನ ಅವತ್ತು ದಿವ್ಯ ದೃಷ್ಟಿಯಲ್ಲಿ ಕಂಡಿದ್ದು, ಇವತ್ತು ಅದೇ ಕಾಣುತ್ತಲ್ವಾ? ಸಮಗ್ರ ಭಾರತದ ಪರಿಸ್ಥಿತಿಯನ್ನು ನೋಡಿದಾಗ, ಜಗತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ, ವೇಗವಾಗಿ ಆತ್ಮನಾಶದೆಡೆಗಿನ ಪ್ರಯಾಣ, ಮನಸ್ಸು ಕಲಕಿ ಹೋಗುತ್ತೆ. ಎಂಥ ಅವಿವೇಕಿಗಳು ನಾವು ಅಂತ ಅನ್ನಿಸ್ಬಿಡುತ್ತೆ. ಆದರೆ ನಿಲ್ಲಿಸ್ಲಿಕ್ಕಾಗತ್ತಾ ನಮ್ಮ ಕೈನಲ್ಲಿ? ಯಾರನ್ನು ನಿಲ್ಲಿಸ್ಲಿಕ್ಕಾಗಲ್ಲ, ನಾವು ಹೋಗೋದು ತಡಿಲಿಕ್ಕಾಗಲ್ಲ. ಅರ್ಜುನನಿಗೆ ಅವತ್ತು ವಿಶ್ವರೂಪ ದರ್ಶನ ಆದಾಗ ಮನಸ್ಸು ಕಲಕಿದ್ದೇ ಇದು. ಕಡೆಗೆ ದೇವರ ಸರ್ವೋತ್ತಮತ್ವ ಜ್ಞಾನದಲ್ಲಿಯೇ ಇದಕ್ಕೆ ಮದ್ದು, ಅದು ಬಿಟ್ಟರೆ ಬೇರೆ ಮದ್ದೇ ಇಲ್ಲ. ದೇವರ ಸರ್ವೋತ್ತಮತ್ವ ಜ್ಞಾನ, ನಮಗೆ ಅವನು ಹಿತವನ್ನು ಉಂಟು ಮಾಡ್ತಾನೆ ಅಂತ ಅನ್ನುವ ಭರವಸೆ, ಇದು ಎರಡು. ಜಗತ್ತಿನ ಯಾವುದೇ ಪ್ರವಾಹದಲಗಳಲ್ಲಿ, ಗೊತ್ತು ಗುರಿಯಿಲ್ಲದ ಅರಿವಿನ ಚಳುವಳಿಗಳಲ್ಲಿ, ಗೊತ್ತು ಗುರಿಯಿಲ್ಲದ ಪ್ರವಾಹದಲ್ಲಿ ಬಿದ್ದು ಹೋಗಿದ್ದೇವೆ. ನಮಗೆ ಯಾವುದು ಹಿತ ಯಾವುದು ಇಷ್ಟ ಅನ್ನೋದು ಗೊತ್ತಿಲ್ಲ. ಇದರಿಂದ ಕಾಪಾಡಬೇಕಾದವನು ಅವನೊಬ್ಬನೇ. ಅವನು ನಮಗೆ ಹಿತ, ಅವನು ಗೊತ್ತು. ನಾವು ಕಾಲಿಕವಾದ ಮಿತಿಯನ್ನು ಹೊಂದಿರುವವರು, ಸರ್ವಜ್ಞರಲ್ಲ, ಅಲ್ಪಜ್ಞರು. ಇವತ್ತು ನಾವೇನೋ ಮಾಡಿದ್ದು ನಾಳೆ ನಮ್ಮ ನಾಶಕ್ಕೆ ಕಾರಣ ಆಗಬಹುದು. ಅರ್ಜುನನಿಗೆ ಅವತ್ತು ಏನು ಬಂದಿತ್ತು, ಅವನೇನು ದಿವ್ಯ ದೃಷ್ಟಿಯಲ್ಲಿ ನೋಡಿದ, ನಾವು ಇವತ್ತು ಓವರ್ಆಲ್ ಜಗತ್ತಿನ ನಡೆಯನ್ನು ಗಮನಿಸಿದರೆ ನಮಗೂ ಹಾಗನ್ಸಲ್ವ? ವೇಗವಾಗಿ ಆತ್ಮನಾಶದ ಕಡೆಗೆ ಸಾಗುತ್ತಾ ಇದ್ದಾರೆ ಹಾತೆಗಳ ತರಹ ಅಂದ. ಲೇಲಿಷ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದ ನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಸ್ತಂ ಭಾಸಸ್ತವೋ ಗ್ರಹ ಪ್ರತಪಂತಿ ವಿಷ್ಣೋ. ಸಮಂತಾತ್, ಸುತ್ತಲೂ ಇರುವ ಲೋಕಾನ್ ಲೋಕಗಳನ್ನು ಗ್ರಸಮಾನ ನುಂಗುತ್ತಾ ಉರಿದುರಿಯುವ ಜ್ವಲ ನಿನ್ನ ಮೋರೆಗಳಿಂದ ನುಂಗುತ್ತಾ, ಲೇಲಿಹ್ಯಸೆ ನಾಲಿಗೆಯನ್ನು ಕಟವಾಯಿಯ ಮೇಲೆ ಆಡಿಸಿಕೊಳ್ಳುತ್ತಿದ್ದಿ, ಊಟ ಮಾಡಿದ ಮೇಲೆ ಸುತ್ತಲೂ ಇರುವ ಕಟವಾಯಿ ಅಂತಂದರೆ ಈ ಭಾಗ, ಕಡೆಯ ಬಾಯಿ, ಬಾಯಿಯ ತುದಿ,
ಅತ್ಯಂತ ಸ್ವಾರಸ್ಯಕರವಾಗಿದ್ದರೆ ಅಥವಾ ತಿಂದ ಭಕ್ಷ್ಯ ಇಲ್ಲಿಗೇನಾದರೂ ಅಂಟುಕೊಂಡಿದ್ದರೆ ನಾಲಿಗೆಯನ್ನು ಚಾಚಿ ಮತ್ತೆ ಅದನ್ನು ತೆಗೆದುಕೊಳ್ತೇವೆ, ಕಟವಾಯಿಯ ಮೇಲೆ ನಾಲಿಗೆ ಆಡಿಸುತ್ತೇವೆ. ಹಾಗೆ ಓ ಕೃಷ್ಣ, ಈ ಲೋಕವನ್ನೆಲ್ಲ ನುಂಗಿ ಮೆದ್ದು ನೊಣೆದು ನಿನ್ನ ನಾಲಿಗೆಯನ್ನು ಕಟವಾಯಿಯ ಮೇಲೆ ಆಡಿಸ್ಕೊಳ್ತಾ ಇದ್ದಿ ಕಣಯ್ಯ, ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ, ಉಗ್ರವಾದ ನಿನ್ನ ಬೆಳಕುಗಳು ಜಗತ್ತನ್ನು ತುಂಬಿದೆ, ಜಗತ್ತಿನಲ್ಲಿ ಒಂದು ಹೀಟ್ ಜನರೇಟ್ ಆಗಿದೆ, ಸಾಯುವಂತಹ ಕಾಲ ಎಲ್ಲರದ್ದು. ಆ ಹೀಟ್ ಕ್ರಿಯೇಟ್ ಆಗದೆ ಹೋದರೆ ಯಾರೂ ಕೂಡ ಸಾಯಲಿಕ್ಕೆ ತಯಾರಾಗಲ್ಲ, ತಣ್ಣಗೆ ಮರಣಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಎಲ್ಲರಿಗೂ ಏನೋ ಒಂದು ತಹತಹ. ಆಕ್ಷಾಹಿಮೇ ಕೋ ಭವಾನುಗ್ರರೂಪ ನಮೋಸ್ತು ತೇ ದೇವವರ ಪ್ರಸೀದ, ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಮೇ ಆಖ್ಯಾಹಿ, ನನಗೆ ಹೇಳಯ್ಯ, ಕೋ ಭವಾನ್ ಉಗ್ರರೂಪ, ಯಾರು ನೀನು, ಉಗ್ರವಾದ ರೂಪದವ. ನಮೋಸ್ತು, ನಿನಗೆ ನಮಸ್ಕಾರ. ಓ ದೇವವರನೇ ಪ್ರಸೀದ, ನನ್ನ ಬಗೆಗೆ ಒಲುಮೆ ತೋರು. ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ, ಎಲ್ಲರಿಗೂ ಮೊದಲಿಗನಾದ ನಿನ್ನನ್ನು ವಿಜ್ಞಾತುಮಿಚ್ಛಾಮಿ ತಿಳಿದುಕೊಳ್ಳಲು ಬಯಸಿದ್ದೇನೆ. ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನಿನ್ನ ನಡೆ ಏನು, ನಿನ್ನ ಮುಂದಿನ ಕಾರ್ಯಾಚರಣೆ ಏನು, ನನಗಂತೂ ತಿಳಿದಿಲ್ಲ ಅಂದ. ಅಲ್ಲ, ಇಲ್ಲಿ ತನಕ ಹೇಳಿದ್ನಲ್ಲಪ್ಪ, ಏನು ಹೇಳಿದ್ದು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಧರ್ಮಾಂತರಜ್ಞಾನಾರ್ಥಮೇವ ಕೋ ಭವಾನಿತಿ ಪೃಚ್ಛತಿ. ನನಗೆ ತೋರ್ತಾ ಇರೋದಿಷ್ಟು, ನೀನಿಷ್ಟೇ ಇರಲಿಕ್ಕಿಲ್ಲ, ನನಗೆ ತೋರದೇ ಇರೋದು ಇನ್ನೇನೇನಿದೆ ಹೇಳು ಅಂತ ಅವನನ್ನೇ ಮೊರೆ ಹೊಕ್ಕದ್ದು. ಇದು ನಿಜವಾದ ಅಭಿಪ್ರಾಯ. ಇಲ್ಲ ಅಂದರೆ ಅವನು ಏನೇನು ಮಾಡ್ತಾ ಇದ್ದಾನೆ ಕಾಣ್ತಾ ಇದೆ, ಏನೇನು ಮಾಡ್ತಾ ಇದ್ದಾನೆ ಕಾಣ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ, ಇವನು ಯಾರು ಅಂತ ಗೊತ್ತು. ಅಂಥದ್ದು ನೀನು ಯಾರು ಅಂತ ಇವಾಗ ಕೇಳ್ತಾನಿಯೇ? ಆ ಕೇಳಿದ್ರೆ ಒಂದು ಅರ್ಥ ಉಂಟೆ? ಯಥಾ ಕಶ್ಚಿತ್ ಕಿಂಚಿನ್ ನಾಮಾಧಿಕಂ ಜಾನನ್ನಪಿ ಜಾತಿಜ್ಞಾನಾರ್ಥಂ ಪೃಚ್ಛತಿ ಕಸ್ತ್ವಮಿತಿ. ಕೆಲವೊಬ್ಬರು ಹೆಸರು ಗೊತ್ತಿರುತ್ತೆ, ಕೆಲಸ ಗೊತ್ತಿರುತ್ತೆ, ಕುಟುಂಬದ ಬ್ಯಾಕ್ಗ್ರೌಂಡ್ ತಿಳಿಲಿಕ್ಕೆ ನೀವು ಯಾರು ಹೇಳಿ ಅಂತ ಕೇಳ್ತಾರೆ. ಸೊ ಸ್ವಲ್ಪ ಪರಿಚಯ ಆದಮೇಲೂ ಕೂಡ ನೀವು ಯಾರು ಹೇಳಿ ಅಂತಂದರೆ ನಿಮ್ಮ ಬೇರೆ ಬೇರೆ ಆಯಾಮಗಳು ಗೊತ್ತಾಗಲಿ ಅಂತ. ಯದಿ ತಮೇವ ನ ಜಾನಾತಿ ತರ್ಹಿ ವಿಷ್ಣಾವಿತ್ಯೇವ ಸಂಬೋಧನಂನ ಸ್ಯಾತ್. ಒಂದು ವೇಳೆ ಅವನನ್ನೇ ತಿಳಿಯದಿರುತ್ತಿದ್ದರೆ ಭಾಸಸ್ತವೋಗ್ರಾಹ್ ಪ್ರತಪಂತಿ ವಿಷ್ಣು ಅಂತ 30ನೇ ಶ್ಲೋಕದಲ್ಲಿ ವಿಷ್ಣು ಅಂತ ಸಂಬೋಧನೆಯೇ ಅಸಂಗತ ಆಗ್ತಾ ಇತ್ತು. ಸಂಬೋಧನೆ ಏನು, ವಿಷ್ಣು ಅಂತಾನೆ, ಹೇಗೆ ಇದು ಸಾಧ್ಯ? ವಿಷ್ಣು ಅಂತ ಸಂಬೋಧನೆ ಮಾಡಿ ನೀನು ಯಾರು ಅಂತ ಕೇಳಿದ್ರೆ ಹೀಗಾದು. ಎಲ ಈ ರಾಮನೇ, ನಿನ್ನ ಹೆಸರೇನು ಅಂತ ಕೇಳ್ತೀವ ಯಾರಾದರೂ, ಹಂಗೆ ಕೇಳಿದ್ರು ನೀ ನನಗೆ ತಿಳಿದಿರೋದು ಇದು, ತಿಳಿಯದೇ ಇರೋದು ಯಾವುದು ಹೇಳು. ತಿಳಿಯದೇ ಇರುವ ನಿನ್ನ ಗುಣ ನನಗೆ ಹೇಳು ಅಂತ ಇದರ ಅರ್ಥ. ತ್ವಮಕ್ಷರಂ ಪರಮಂ ವೇದಿತವ್ಯಂ ಅಂತ ಹಿಂದೆ ಹೇಳಿದ್ದಾನೆ, ಅದರಿಂದಾಗಿ ಅದರ ಅಭಿಪ್ರಾಯ ಹೀಗೆ. ಅದನ್ನು ತಾತ್ಪರ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ರು ಮಧ್ವಾಚಾರ್ಯರು. ವಿಶೇಷ ಗುಣಕರ್ಮ ವಿಷಯ ಏವ ಪ್ರಶ್ನ ವಿಷ್ಣು ಐತಿ ಸಂಬೋಧನಾತ್. ಏನೂ ಗೊತ್ತಿಲ್ಲದೆ ಹೋದರೆ ವಿಷ್ಣು ಅಂತ ಯಾಕೆ ಕರೀತಾ ಇದ್ದದ್ದು? ವಿಷ್ಣು ಅಂತ ಕರೆದಿದ್ದಾನೆ ಅಂದರೆ ವಿಶೇಷವಾದದ್ದನ್ನು ತಿಳಿಸಬೇಕು ಅಂತ. ಹೀಗಾಗಿ
ದೇವರನ್ನ ಕುರಿತು ವಿಶೇಷವಾಗಿ ತಿಳಿಯಬೇಕು ಅಂತ ಅರ್ಜುನನ ಪ್ರಶ್ನೆ. ಯಾಕೆಂದ್ರೆ ಅವನಿಗೆ ಏನು ತೋರ್ತಾ ಇದೆ, ಅವನ ದರ್ಶನವನ್ನು ಗಮನಿಸಿ. ಅರ್ಜುನನ ದರ್ಶನ ಸಂಹಾರಕತ್ವೇನ ಮಾತ್ರ ತಿಳಿತಾ ಇದ್ದಾನೆ, ಭಯಂಕರತ್ವ ಮಾತ್ರ ತೋರ್ತಾ ಇದೆ ಅವನಿಗೆ. ದೇವತೆಗಳೆಲ್ಲರ ಪ್ರವೇಶ ಅಂದರೆ ಲಯ, ಲಯ ತೋರ್ತಾ ಇದೆ, ಜನರ ಭಯ ತೋರ್ತಾ ಇದೆ, ಇವನ ಭಯ ತೋರ್ತಾ ಇದೆ, ಭೂಮಿ ಆಗಸವನ್ನು ಹಬ್ಬಿ ನಿಂತವನನ್ನು ನೋಡ್ತಾ ಇದ್ದಾನೆ, ಉರಿದುರಿಯುವ ಮೋರೆಯವನನ್ನು ನೋಡ್ತಾ ಇದ್ದಾನೆ, ಹೀಗೆ ಬೇರೆ 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 ನೋಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ದೇವರ ಎಲ್ಲ ಆಯಾಮಗಳನ್ನು ನೋಡುವಂತಹದ್ದು ಬರಲಿಲ್ಲ. ಅದು ಅವನಿಗೂ ಗೊತ್ತಾಗಿದೆ, ನಾನು ಎಲ್ಲ ಆಯಾಮದಲ್ಲಿ ನೋಡಲಿಲ್ಲ ಅಂತ. ಅದಕ್ಕೆ ಅವನು ಆಖ್ಯಾಹಿಮೇ ಕೋಭವಾನುಗ್ರಹ ರೂಪ ಅಂತ ಹೇಳ್ತಾ ಇರೋದು. ಅದರಿಂದ ಈ ಪ್ರಶ್ನೆ, ಈ ಶ್ಲೋಕ ಎಲ್ಲ ಸಂಗತ. ಅದಕ್ಕೆ ದೇವರು ಸಂತೋಷಪಟ್ಟ, ಹೇಳಿದ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಲೋಕಾಂತಮಾಹರ್ತುಮಿಹ ಪ್ರವೃತ್ತ ಋತೇ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ವಸ್ಥಿತ ಪ್ರತ್ಯನೀಕೇಶು ಯೋಧಾಃ. ಕಾಲನಾಗಿದ್ದೇನೆ, ಕಾಲ ಅಂದರೆ ಏನೇನು ಅರ್ಥ ಇದೆಯೋ ಎಲ್ಲವನ್ನು ತೆಗೆದುಕೊಳ್ಳಬಹುದು. ಕಲಕಾಮಧೇನು ಅಂತ ಬಂಧನ, ಛೇದನ, ಜ್ಞಾನ ಎಲ್ಲ ಅರ್ಥಗಳು ಇದೆ. ಕಾಲನಾಗಿದ್ದೇನೆ ಅಂದರೆ ಸರ್ವಗುಣ ಸಂಪನ್ನ ಅಂತ. ನೋಡಿ, ಇದಕ್ಕೆ ಸಂವಾದಿಯಾಗಿ ಮೋಕ್ಷ ಧರ್ಮ ಪರ್ವದಲ್ಲಿ ಒಂದು ಮಾತು ಬರುತ್ತೆ, ಅದನ್ನು ಆಚಾರ್ಯರು ಇಲ್ಲೇ ಉಲ್ಲೇಖಿಸ್ತಾ ಇದ್ದಾರೆ. ಬಲಿ ಮತ್ತು ಇಂದ್ರ ಯುದ್ಧ ಮಾಡಿದಾಗ ಬಲಿ ಸೋತ, ಇಂದ್ರ ಗೆದ್ದ, ನಕ್ಕ ಅಂತೆ. ಬಲಿಯನ್ನು ನೋಡಿ ಇಂದ್ರ ನಕ್ಕ, ಗೆಲುವಿನ ನಗೆ ಬೀರಿದ, ಸಂತೋಷ ಆಯಿತು ಅಂತ ಅರ್ಥ. ಇಂದ್ರನಿಗೆ ಸಂತೋಷ ಆಯಿತು. ಆ ಸಂತೋಷವನ್ನು ಗಮನಿಸಿದ ಬಲಿ ಹೇಳಿದ, ನಿಯತಂ ಕಾಲಪಾಶೇನ ಬದ್ಧಂ ಶಕ್ರವಿಕತ್ಥಸೆ ಅಯಂ ಸ ಪುರುಷಸ್ಯಾಮೋ ಲೋಕಸ್ಯ ಹರತಿ ಪ್ರಜಾ ಬದ್ಧ್ವಾ ತಿಷ್ಠತಿ ಮಾಂ ರೌದ್ರ ಪಶುಂ ರಶನಯ ಯಥಾ. ಓ ಇಂದ್ರ, ಕಾಲಪಾಶೇನ ನಿಯತಂ, ನೀನು ನನ್ನನ್ನು ಗೆದ್ದೆ ಅನ್ಕೊಂಡಿದೆಯೇನು? ನೀನ ಗೆದ್ದಿದ್ದು ನನ್ನನ್ನು? ಕಾಲನ ಸಂಕಲ್ಪಕ್ಕೆ ಮಣಿದು ನಾನು ಸೋತೆ. ಕಾಲಪಾಶ ಅದು, ನೀನಲ್ಲ. ಅಯಂ ಸ ಪುರುಷ ಶ್ಯಾಮೋ ಲೋಕಸ್ಯ ಹರತಿ ಪ್ರಜಾಃ. ನನಗೊಬ್ಬ ವ್ಯಕ್ತಿ ಕಾಣ್ತಾ ಇದ್ದಾನೆ, ಕಪ್ಪು ಬಣ್ಣದ ವ್ಯಕ್ತಿ, ಅವನು ಲೋಕವನ್ನೆಲ್ಲ ನುಂಗಿ ನೋಡಿತಾ ಇದ್ದಾನೆ. ನನಗದು ಕಾಣ್ತಾ ಇದೆ, ನಿನಗೆ ಕಾಣ್ತಾ ಇಲ್ಲೇನು? ಬದ್ಧ್ವಾ ತಿಷ್ಠತಿ ಮಾಂ ರೌದ್ರ ಪಶುಂ ರಶನಯ ಯಥ, ತನ್ನ ಪಶುವನ್ನು ಹಗ್ಗದಿಂದ ಕಟ್ಟಿದ ಹಾಗೆ ಕಾಲಪಾಶದಿಂದ ಕಟ್ಟಿದ್ದಾನೆ ಅಂತ ಹೇಳ್ತಾನೆ ಬಲಿ. ಸೋ ಅದೇ ಕಾಲ ಮೋಕ್ಷ ಧರ್ಮ ಪರ್ವದಲ್ಲಿ ಉಲ್ಲಿಖಿತನಾಗಿದೆ, ಉಲ್ಲಿಖಿತನಾಗಿದ್ದಾನೆ ಕಾಲನಾಮಕ ಪರಮಾತ್ಮ. ಯಾವ ರೀತಿ ಸರ್ವನಾಶಕ ಅಂತ. ಅದರಿಂದಾಗಿ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಲೋಕಾನ್ ತಮಾಹರ್ತು ಮಿಹ ಪ್ರವೃದ್ಧ, ಎಲ್ಲ ಲೋಕಗಳನ್ನು ನಾಶ ಮಾಡಲಿಕ್ಕೆ ಅಂತಲೇ ನಾನು ಇದ್ದೇನೆ. ತಿಳ್ಕೊಂಬಿಡು, ಋತೇ ಪಿತ್ವಾನ ಭವಿಷ್ಯಂತಿ ಸರ್ವೇ, ನೀನಿಲ್ಲದಿದ್ದರೂ ಇವರೆಲ್ಲ ಸತ್ತೋಗ್ತಾರೆ ಕಣೋ.
ನಾನು ಕೊಲ್ಲಲ್ಲ ಅಂದರೆ ಇವರ್ಯಾರು ಸಾಯಲ್ಲ ಅಂತ ತೀರ್ಮಾನ ಮಾಡುವ ದಡ್ಡತನ ಬೇಡ ನಿನಗೆ. ತ್ವಾ ಮೃತೇಪಿ, ನೀನಿರದಿದ್ದರೂ ಸರ್ವೇನ ಭವಿಷ್ಯಂತಿ, ಇವರು ಯಾರೂ ಇರೋದಿಲ್ಲ. ಇವರು ಇದ್ದಾರೆ, ನಾನು ಯುದ್ಧ ಕೊಲ್ಲದಿದ್ದರೆ ಇವರು ಸಾಯಲ್ಲ ಅಂತ ಅಂದುಕೊಳ್ಳಬೇಡ. ಪ್ರತ್ಯನೀಕೇಶು ಯೋಧಾಹ, ಪ್ರತ್ಯನೀಕೇಶು ಅಂದರೆ ಕೌರವರನ್ನು ಮಾತ್ರ ಹೊಡಿತಾನೆ ಅಂತಿದೆಯಾ? ಇಲ್ಲ, ಪ್ರತ್ಯನೀಕತ್ವಂತೂ ಪರಸ್ಪರತಯ, ಅವರಿಗೆ ಇವರು ಎದುರು, ಇವರಿಗೆ ಅವ್ರ ಎದುರು, ಇಬ್ಬರನ್ನೂ ನಾನು ನಾಶ ಮಾಡ್ತೇನೆ. ಸರಿ, ಋತೇಪಿ ತ್ವಾನ ಭವಿಷ್ಯಂತಿ ಸರ್ವೇ, ಅಪಿ ಅನ್ನೋದರಿಂದ ನಿನ್ನ ಅಣ್ಣ ತಮ್ಮಂದಿರಿಲ್ಲದಿದ್ದರೂ ಇವರ್ಯಾರೂ ಉಳಿಯಲ್ಲ ಹಾಗೂ ಅರ್ಥ. ಇನ್ನು ಸರ್ವೇಪಿ ನ ಭವಿಷ್ಯಂತಿ, ಯಾರೂ ಉಳಿಯೋದಿಲ್ಲ, ಎಲ್ಲರೂ ನಾಶ ಆಗ್ತಾರೆ ಅಂತನ್ನೋದನ್ನು ಬಹುವಚನದಲ್ಲಿ ಇಷ್ಟು ಆಳವಾಗಿ ಹೇಳಿತು. ತಸ್ಮಾತ್ವಮುತ್ತಿಷ್ಠ ಯಶೋಲಭಸ್ವ ಜಿತ್ವಾ ಶತ್ರೂನ್ ಭುಂಚ್ವ ರಾಜ್ಯಂ ತಮೃದ್ಧಂ ಮಯೈವೇತೇ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ವಮುತ್ತಿಷ್ಠ, ಅದರಿಂದ ನೀನು ಏಳು ಕೀರ್ತಿಯನ್ನು ಪಡೆ, ಶತ್ರುಗಳನ್ನು ಗೆಲ್ಲು, ರಾಜ್ಯವನ್ನು ಅನುಭವಿಸು. ನಾನೇ ಮೊದಲು ಇವ್ರನ್ನೆಲ್ಲರನ್ನ ಕೊಂದುಬಿಟ್ಟಿದ್ದೇನೆ. ಓ ಸವ್ಯಸಾಚಿಯೇ, ನಿಮಿತ್ತ ಮಾತ್ರಂ ಭವ, ನಿಮಿತ್ತ ಮಾತ್ರನಾಗಿರು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾನಸ್ತ್ವಂ ಜಹಿಮಾ ವ್ಯಥಿಷ್ಠ ಯುದ್ಧಸ್ವಜೇತಾಚರಣೇ ತಪತ್ನಾನ್. ದ್ರೋಣರನ್ನು, ಭೀಷ್ಮರನ್ನು, ಜಯದ್ರಥನನ್ನು, ಕರ್ಣನನ್ನು, ಉಳಿದ ಯೋಧರನ್ನೂ ಕೂಡ ನಾನು ಕೊಂದಾಗಿದೆ. ಏನು ವ್ಯಥೆ ಪಡಬೇಡ, ನೀನು ಅವರನ್ನು ಕೊಲ್ಲು. ಯುದ್ಧಸ್ವ, ಯುದ್ಧ ಮಾಡು, ಗೆಲ್ಲುತ್ತೀಯೇ ಅಲ್ಲ. ಇದರಲ್ಲಿ ಒಂದು ಕ್ರಮ ಇದೆ. ದ್ರೋಣ ಕರೆಕ್ಟ್, ಪರಮವೀರ, ಭೀಷ್ಮ ವೀರ, ಕರ್ಣ ಪರಮವೀರ, ಮೂರು ಜನ ಸೇನಾಧಿಪತಿಗಳು, ದ್ರೋಣ ಭೀಷ್ಮ ಕರ್ಣ. ಜಯದ್ರಥ ಯಾಕೆ ಬಂದ? ಅಂತಹ ವೀರನೂ ಅಲ್ಲ, ಅವನ್ನ ಯಾಕೆ ತಗೊಂಡ್ರು ವ್ಯಾಸರು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಯೋಸ್ಯ ಶಿರಶ್ಚಿನ್ನಂ ಭೂಮೋ ಪಾತಯತಿ ತಚ್ಚಿರೋ ಭೇತ್ಸ್ಯತಿ ಇತಿ ತತ್ಪಿತು ವರಾತ್ ಜಯದ್ರಥೋಪಿ ವಿಶೇಷೇಣೋಕ್ತ. ಯಾರ ತಲೆ ಕೆಳಗಡೆ ಬೀಳತ್ತೆ, ಜಯದ್ರಥನ ತಲೆ ಕೆಳಗಡೆ ಬೀಳತ್ತೆ, ತಲೆಯನ್ನು ಕೆಳಗಡೆ ಬೀಳಿಸಿದವನೇ ಸತ್ತು ಹೋಗ್ತಾನೆ ಅಂತ ಹೇಳಿ ಅವರಪ್ಪನ ವರ ಇತ್ತು. ಇಷ್ಟು ವಿಶಿಷ್ಟವಾದ ವರ ಜಯದ್ರಥನಿಗೆ, ಅದಕ್ಕೆ ಅವನನ್ನು ತೆಗೆದುಕೊಂಡರು. ಸರಿ, ಕರ್ಣನನ್ನ ಸವರ ವಾಸವಿ ಶಕ್ತಿ ರೀತಿ ಕರ್ಣ, ವಸ್ತುತಃ ದುರ್ಯೋಧನನ್ನು ಹೇಳಬೇಕಿತ್ತು, ಇವರೆಲ್ಲರಿಗಿಂತ ಬಲಿಷ್ಠ. ದುರ್ಯೋಧನ ಎಲ್ಲರಿಗಿಂತ ಬಲಿಷ್ಠ, ಭೀಮಸೇನನ್ನು ಬಿಟ್ಟರೆ. ಅರ್ಜುನನನ್ನು ಭೀಮಸೇನನಿಗೆ ಯಾಕೆ ಗೆಲ್ಲಲಿಕ್ಕಾಗಲಿಲ್ಲ ಅಂದರೆ ಕೃಷ್ಣ ಇದ್ದ ಆದ್ದರಿಂದ, ಉಳಿದ ಎಲ್ಲರನ್ನೂ ಸೋಲಿಸಿದ್ದಾನೆ, ಅವನನ್ನೇ ಯಾಕೆ ಹೇಳಲಿಲ್ಲ? ಹೇಳಬೇಕಾಗಿಲ್ಲ. ಯಾಕೆ ಅಂದರೆ ನೋಡಿ, ಭೀಷ್ಮ ಸ್ವಚ್ಛಂದ ಮೃತ್ಯು, ಹೀಗಾಗಿ ಅವನನ್ನು ಕುರಿತು ಹೇಳಿದ್ರು. ದ್ರೋಣಾಚಾರ್ಯರು
ಬೇಕಾದ ಹಾಗೆ ಬೇರೆ ದೇಹವನ್ನು ತಗೊಳ್ಳೋರು, ಆದರೆ ಅವರನ್ನೂ ನಾನು ಕೊಲ್ತೇನೆ. ಜಯದ್ರಥಂ, ಅದೇ ಈ ಕಾರಣ ಇರೋದ್ರಿಂದ. ಕರ್ಣ, ಇಂದ್ರನೇ ವರ ಕೊಟ್ಟಿದ್ದಾನೆ, ಅದರಿಂದ ಇವ್ರನ್ನೆಲ್ಲ ಹೇಳಿದ್ದು. ದುರ್ಯೋಧನಾದಿಗಳನ್ನು ಇವನೇ ಹೇಳ್ಬಿಟ್ಟಿದ್ದಾನೆ, ಅಮೀಚತ್ವ ಧೃತರಾಷ್ಟ್ರಸ್ಯ ಪುತ್ರಾಹ ಅಂತ ಹೇಳಿ ಅರ್ಜುನನೇ ಹೇಳ್ಬಿಟ್ಟಿದ್ದಾನೆ. ಅದನ್ನು ಇವನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈ ರೀತಿ ಕೃಷ್ಣ ಹೇಳ್ತಾನೆ, ಮಯಾ ಹತಾನಸ್ತ್ವಂ ಜಹಿಮಾವ್ಯಥಿಷ್ಟ ಅಂತ. ಹೀಗೆ ಕೃಷ್ಣನ ಮಾತನ್ನು ಕೇಳಿ ಅರ್ಜುನ ಏನು ಹೇಳ್ತಾನೆ ಅಂತನ್ನೋದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.